ಪರಮಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಷಯ: ಈ ವಿಶ್ವ ನಾಟಕವು ಪುನರಾವರ್ತನೆಗೊಳ್ಳುತ್ತಿದೆಯೇ ಎಂಬುದಾಗಿದೆ. ಜನರು ಹೇಳ್ತಾರೆ, ಈ ಸೃಷ್ಟಿ ನಾಟಕವು ಪದೇ ಪದೇ ಪುನರಾವರ್ತನೆಗೊಳ್ಳುತ್ತಿದೆ ಎಂದು. ಅಂದರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಮತ್ತು ಕಲಿಯುಗ, ಈ ನಾಲ್ಕು ಯುಗಗಳು ಪದೇ ಪದೇ ಬಂದು ಹೋಗುತ್ತಿವೆ. ಸೃಷ್ಟಿ ನಾಟಕವು ರಿವೈಂಡ್ ಆಗುತ್ತಿದೆ. ಹಿಂದಿನ ಕಲ್ಪದಲ್ಲಿ ಏನೆಲ್ಲ ಈ ವಿಶ್ವದಲ್ಲಿ ಜರುಗಿರುತ್ತದೋ ಪುನಃ ಅದೇ ರಿಪೀಟ್ ಆಗುತ್ತದೆ ಎನ್ನುತ್ತಾರೆ ಬಹಳಷ್ಟು ಜನರು. ಇದರ ಬಗ್ಗೆ ಬಹಳಷ್ಟು ಭಿನ್ನ ಭಿನ್ನ ಅಭಿಪ್ರಾಯಗಳು ಸಹ ಇವೆ. ಆದರೆ ನಾವಿಂದು ಜ್ಞಾನವನ್ನು ಆಧಾರವಾಗಿಟ್ಟುಕೊಂಡು ತಿಳಿದುಕೊಳ್ಳೋಣ. ಮಹಾನ್ ಋಷಿ ಮುನಿಗಳು, ಮಹಾನ್ ಆತ್ಮರು ಶಾಸ್ತ್ರಗಳಲ್ಲಿ ಈ ಎಲ್ಲವನ್ನು ಹೇಳಿದ್ದಾರೆ. ನಾಲ್ಕು ಯುಗಗಳಲ್ಲಿ ಆತ್ಮಗಳು ಯಾವ ಪಾತ್ರವನ್ನು ವಹಿಸಿದ್ದವೋ ಮತ್ತೆ ಅದೇ ಪಾತ್ರ ಮಾಡುತ್ತವೆ ಎಂದು ಬಿಕೆನಲ್ಲಿ, ಅಂದರೆ ಬ್ರಹ್ಮಕುಮಾರಿಯಲ್ಲಿ ಹೇಳುತ್ತಾರೆ. ಅವರು ಹೇಳುವುದೇನೆಂದರೆ, ಪ್ರತಿ 5000 ವರ್ಷಗಳಲ್ಲಿ ವರ್ಲ್ಡ್ ಡ್ರಾಮಾ ಯಥಾವತ್ತಾಗಿ ರಿಪೀಟ್ ಆಗುತ್ತದೆ ಎನ್ನುತ್ತಾರೆ. ಅಂದರೆ ಈ ಯುಗದಲ್ಲಿ ನಾನು ಏನಾಗಿದ್ದೇನೋ ಮುಂದಿನ ಯುಗದಲ್ಲೂ ಪುನಃ ಅದೇ ರೀತಿಯ ಪಾತ್ರವನ್ನು ವಹಿಸುತ್ತೇನೆ. ಇಂದು ಆಗಿದ್ದು ಪುನಃ 5000 ವರ್ಷಗಳ ನಂತರ ಮತ್ತೆ ಅದೇ ಪುನರಾವರ್ತನೆ ಆಗುತ್ತದೆ. ಇಂದು ನನ್ನ ಮೂಗಿನ ಮುಂದೆ ಒಂದು ನೊಣ ಹೋಯಿತು ಎಂದರೆ ಪುನಃ 5000 ವರ್ಷಗಳ ನಂತರ ಮತ್ತೆ ಅದೇ ಘಟನೆ ಘಟಿಸುತ್ತದೆ ಎಂದಾಯಿತು. ಆದರೆ ಇದು ಸತ್ಯವಲ್ಲ. ಇಂದು ಘಟಿಸಿದ್ದೇ ಪದೇ ಪದೇ 5000 ವರ್ಷಗಳಿಗೊಮ್ಮೆ ಘಟಿಸುತ್ತಲೇ ಇರುತ್ತದೆ ಎಂದರೆ ಇದಕ್ಕೆ ಯಾವ ಅರ್ಥವೂ ಇಲ್ಲ. ಆತ್ಮರು ಏನೇ ಕರ್ಮ ಮಾಡಲಿ, ಪುರುಷಾರ್ಥ ಮಾಡಲಿ, ಒಂದೇ ರೀತಿಯ ಜೀವನ ಸಿಗುವುದಾದರೆ ಪುರುಷಾರ್ಥಕ್ಕೆ ಅರ್ಥವೇ ಇರುವುದಿಲ್ಲ. ಬಾಪೂಜಿಯವರು ಈ ಸೃಷ್ಟಿ ನಾಟಕದ ರಹಸ್ಯವನ್ನು ಈ ರೀತಿ ಬಿಡಿಸಿ ಹೇಳುತ್ತಾರೆ. ಅದೆಂದರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗಗಳಲ್ಲಿ ಅಸಂಖ್ಯ ಆತ್ಮರು ಬರುತ್ತಿರುತ್ತಾರೆ. ಕೆಲವು ಆತ್ಮರು ಬಹಳ ದೂರ ದೂರದಿಂದ ಭೂಮಿಯ ಮೇಲೆ ಬಂದು ಜನ್ಮ ತಳೆದು ಜನನ ಮರಣದ ಚಕ್ರಕ್ಕೆ ಒಳಗಾಗುತ್ತಾ ಆ ಆತ್ಮರು ಈ ಲೋಕದಿಂದ ಬಹಳ ಪುರುಷಾರ್ಥ ಮಾಡಿ ಮಹರ್ಲೋಕಕ್ಕೆ ಹೊರಟು ಹೋಗುತ್ತಾರೆ. ಇನ್ನು ಕೆಲವು ಆತ್ಮರು ಈ ಭೂಮಿಗೆ ದೂರ ದೂರದ ಗ್ಯಾಲಕ್ಸಿಗಳಿಂದ, ಯೂನಿವರ್ಸ್ಗಳಿಂದಲೂ ಸಹ ಬಂದಿದ್ದಾರೆ. ಹೀಗೆ ಬಂದವರು ಈ ಭೂಮಿಯ ಮೇಲೆ ನಡೆಯುವ ನಾಲ್ಕು ಯುಗಗಳ ಚಕ್ರಕ್ಕೆ ಸಿಲುಕದೆ ತಾವು ಎಲ್ಲಿಂದ ಬಂದಿದ್ದಾರೆಯೋ ಅಲ್ಲಿಗೆ ಹೋಗಲು ಪ್ರಯತ್ನಿಸುತ್ತಾ ಮೇಲಿನ ಲೋಕಗಳಿಗೆ ಪಯಣವನ್ನು ಬೆಳೆಸುತ್ತಾರೆ. ಮತ್ತೆ ಅವರು ಈ ಕಡೆ ತಿರುಗಿಯೂ ನೋಡುವುದಿಲ್ಲ. ಈ ರೀತಿಯ ಆತ್ಮರು ಅಸಂಖ್ಯ ಸಂಖ್ಯೆಯಲ್ಲಿದ್ದು ಕಲಿಯುಗದ ಅಂತ್ಯದಲ್ಲಿ ಅರ್ಧ ಪ್ರಳಯ ಸಂಭವಿಸುವಾಗ ಅವರು ಮೇಲಿನ ಲೋಕಕ್ಕೆ ಹೊರಟು ಬಿಡುತ್ತಾರೆ. ಪ್ರಳಯದ ಸಂದರ್ಭದಲ್ಲಿ ಬಹುಪಾಲು ಆತ್ಮರು ಕಠಿಣವಾದ ತಪವನ್ನು ಗೈದು ಇಲ್ಲಿಂದ ಮೇಲೆ ಹೋಗುತ್ತಾರೆ. ಪ್ರಳಯದ ಸಂದರ್ಭದಲ್ಲಿ 12 ಸೂರ್ಯರ ಅಗ್ನಿ, ಅಂದರೆ ಕಾಲಾಗ್ನಿಯಿಂದಾಗಿ ಸಂಪೂರ್ಣ ಸೃಷ್ಟಿಯು ಭಸ್ಮವಾಗಿ ಬಿಡುತ್ತದೆ. ಹೀಗಿರುವಾಗ ಆ ಆತ್ಮರು ಮತ್ತೆ ಈ ಭೂಮಿಗೆ ಬರಲು ಸಾಧ್ಯವೇ ಇಲ್ಲ. ಅಗ್ನಿ ತತ್ವದಲ್ಲಿ ಅಸಂಖ್ಯ ಆತ್ಮರುಗಳು ಭಸ್ಮವಾಗಿ ಬಿಡುತ್ತಾರೆ. ಅಂದರೆ ಅಗ್ನಿ ತತ್ವದಿಂದ ರಚನೆಯಾದ ಸಾಮಾನ್ಯ ಜೀವಾತ್ಮರೆಲ್ಲ ಭಸ್ಮವಾಗಿ ಬಿಡುತ್ತಾರೆ. ಅವರ ಅಸ್ತಿತ್ವವೇ ಇರುವುದಿಲ್ಲ. ಉನ್ನತವಾದ ಮಹಾಬ್ರಹ್ಮಾಂಡಗಳಿಂದ ಬಂದಂತಹ ಆತ್ಮರು ಪರಮ ಅಗ್ನಿ ತತ್ವದಿಂದ ರಚಿಸಲ್ಪಟ್ಟವರಾಗಿರುವುದರಿಂದ ಅವರನ್ನು ಈ ಪ್ರಳಯಾಗ್ನಿಯು ಭಸ್ಮ ಮಾಡಲು ಸಾಧ್ಯವಿಲ್ಲ. ಆ ಉನ್ನತ ಪರಮ ಅಗ್ನಿ ತತ್ವದ ಆತ್ಮರೆಲ್ಲರೂ ಸ್ವರ್ಗಲೋಕದಿಂದ ಮೇಲಿರುವಂತಹ ಮಹರ್ಲೋಕ, ಜನಲೋಕಗಳಿಗೆ ಹೋಗುತ್ತಾರೆ. ಕಾಲಾಗ್ನಿಯಲ್ಲಿ ಸ್ವರ್ಗಲೋಕದವರೆಗಿನ ಸೃಷ್ಟಿಯೂ ಸಹ ಭಸ್ಮವಾಗುತ್ತದೆ. ಇದನ್ನು ಜ್ಞಾನದಿಂದ ತಿಳಿದುಕೊಳ್ಳಿ. ಹೀಗೆ ಸ್ವರ್ಗದಿಂದ ಮೇಲಿನ ಲೋಕಕ್ಕೆ ಹೋದಂತಹ ಆತ್ಮರು ಪುನಃ 5000 ವರ್ಷಗಳ ನಂತರ ಆರಂಭವಾಗುವ
ಚತುರ್ಯುಗಗಳಲ್ಲಿ ಮತ್ತೆ ಬರಲು ಹೇಗೆ ಸಾಧ್ಯ? ಈ ಬ್ರಹ್ಮಾಂಡ ಪದೇ ಪದೇ ವಿನಾಶಕ್ಕೆ ಒಳಗಾಗುತ್ತಿರುತ್ತದೆ. ಕಾಲಾಗ್ನಿಯು ಪ್ರತಿ ಕಲ್ಪದಲ್ಲಿ ಸರ್ವನಾಶವನ್ನು ಮಾಡಿಬಿಡುತ್ತದೆ ಎಂದು ಅರಿತಂತಹ ಆತ್ಮಗಳು, ಅಂದರೆ ಪರಮತತ್ವದ ಆತ್ಮರು ಪುನಃ ಈ ಭೂಮಿಗೆ ಬರಲು ಸಾಧ್ಯವೇ ಇಲ್ಲ. ಕೆಲವು ಆತ್ಮರು ಒಂದು ಚತುರ್ಯುಗ ಇಲ್ಲಿ ಉಳಿದುಕೊಂಡರೆ ಇನ್ನು ಕೆಲವರು ಎರಡರಿಂದ ಮೂರು ಚತುರ್ಯುಗದವರೆಗೆ ಉಳಿದುಕೊಳ್ಳಬಹುದು. ಕೆಲವರು ಪೂರ್ತಿ ಕಲ್ಪದವರೆಗೆ ಉಳಿದುಕೊಳ್ಳುತ್ತಾರೆ. ಎರಡನೇ ಕಲ್ಪದಲ್ಲಿ ಆ ಆತ್ಮರು ಮತ್ತೆ ಇಲ್ಲಿ ಬರಲು ಬಯಸುವುದಿಲ್ಲ. ಒಂದು ಕಲ್ಪ ಎಂದರೆ 14 ಮನ್ವಂತರಗಳಾಗುತ್ತವೆ, ಅಂದರೆ 14 ಮನುಗಳು ಬದಲಾಗುತ್ತಾರೆ. ಅನೇಕ ಮನುಗಳು ಬದಲಾದಂತೆ ಬ್ರಹ್ಮರೂ ಸಹ ಬದಲಾಗುತ್ತಾರೆ, ಅದರಂತೆ ಆತ್ಮರೂ ಸಹ ಬದಲಾಗುತ್ತಾ ಹೋಗುತ್ತಾರೆ. ಎಲ್ಲ ಚತುರ್ಯುಗಗಳು, ಅಂದರೆ ಅದರಲ್ಲಿ ಬರುವಂತಹ ಕಲಿಯುಗಗಳು ಒಂದೇ ರೀತಿ ನಡೆಯುವುದಿಲ್ಲ, ಮತ್ತು ಎಲ್ಲ ಸತ್ಯುಗಗಳು ಒಂದೇ ರೀತಿ ಇರುವುದಿಲ್ಲ. ಪ್ರತಿ ಯುಗಗಳಲ್ಲೂ ಪರಮಾತ್ಮನ ಅವತಾರಗಳು ಸಹ ಬದಲಾಗುತ್ತಲೇ ಇರುತ್ತವೆ. ಬ್ರಹ್ಮ ಶಂಕರರ ಅವತಾರಗಳು ಸಹ ಬದಲಾಗುತ್ತಿರುತ್ತವೆ. ದೇವತೆಗಳು ಸಹ ಬದಲಾಗುತ್ತಾರೆ. ಕಾಲಕಾಲಕ್ಕೆ ಅವತಾರಗಳು ಕೂಡ ಬದಲಾಗುತ್ತವೆ. ಇದೆಲ್ಲವೂ ಬಹಳ ಗಹನವಾದ ವಿಚಾರ. ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ ಜ್ಞಾನಸಾಗರಕ್ಕೆ ಇಳಿಯಿರಿ. ವಿಚಾರ ಸಾಗರ ಮಂಥನವನ್ನು ನಡೆಸಿ ಎಲ್ಲವನ್ನು ವಿಸ್ತಾರವಾಗಿ ತಿಳಿಯಲು ದೇಹದ ಜ್ಞಾನ ಸಾಗರಕ್ಕೆ ಇಳಿಯಬೇಕಾಗುತ್ತದೆ. ಪರಂ ಶಾಂತಿ. ಬೇಹದ್ ಕಿ ಪರಂ ಶಾಂತಿ. ಬೇಹದ್ ಕಿ ಪರಮ ಶಾಂತಿ. ಸೋಚೋ ಬೋಲೋ ಪರಂ ಶಾಂತಿ. ಜಾಯಿನ್ ಅಸ್ ಡೈಲಿ ಫಾರ್ ಲೈವ್ ಮೆಡಿಟೇಷನ್ 10 PM ಟು 11 PM ಆನ್ ಯೂಟ್ಯೂಬ್ ಲೈವ್. ಸಬ್ಸ್ಕ್ರೈಬ್ ನೌ. ವೆಬ್ಸೈಟ್ www.paramshanti.org. ಇಮೇಲ್ ಅಸ್ anant@paramshanti.org. ಲೈಕ್, ಶೇರ್, ಸಬ್ಸ್ಕ್ರೈಬ್. Join today. ದೇಹದ ಕೀ ಪರಮ